ಬೆಳಗಾವಿಯಲ್ಲಿ ಸ್ಪರ್ಧೆಗೆ ಯಾರೂ ಮುಂದೆ ಬಂದಿಲ್ಲ, ಹೈಕಮಾಂಡ್ ನಮಗೆ ಸ್ಪರ್ಧೆ ಮಾಡುವಂತೆ ಸೂಚಿಸಿದೆ ಅಂತ ಸುವರ್ಣ ನ್ಯೂಸ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಕಾರ್ಯಕರ್ತರಿಗೆ ಟಿಕೆಟ್ ನೀಡಬೇಕು ಅನ್ನೋ ಆಸೆ ಇದೆ, ನನ್ನ ಮಗಳ ಸ್ಪರ್ಧೆಗೆ ಮನೆಯಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರೆ, ಮಕ್ಕಳಿಗೆ ಟಿಕೆಟ್ ಕೊಡಬೇಕು ಎನ್ನುವ ಅನಿವಾರ್ಯ ಕಾಂಗ್ರೆಸ್ಗಿಲ್ಲ, ಬೆಳಗಾವಿ ಎರಡೂ ಕ್ಷೇತ್ರವನ್ನು ನಾವೇ ಗೆಲ್ತೀವಿ ಅಂತ ಸುವರ್ಣ ನ್ಯೂಸ್ಗೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಇಬ್ಬರು ಸಚಿವರ ಮಕ್ಕಳು ಅದೃಷ್ಟದ ಪರೀಕ್ಷೆಗೆ ಈ ಬಾರಿ ಇಳಿದಿದ್ದಾರೆ, ಇಬ್ಬರಿಗೂ ಟಿಕೆಟ್ ಘೋಷಣೆಯಾಗಿದೆ. ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಸರ್, ತಾವು ಆರಂಭದಿಂದಲೇ ಹೇಳ್ತಾ ಇದ್ರಿ ಕಾರ್ಯಕರ್ತರು ಕೊಡೋಣ, ಈ ಸಾರಿ ಗೆಲ್ಲಿಸ್ಕೊಂಡು ಬರೋಣ, ನಮ್ಮ ಫ್ಯಾಮಿಲಿಯವರು ಸ್ಪರ್ಧೆ ಮಾಡಲ್ಲ ಅಂತ, ಇದು ಹೈಕಮಾಂಡ್ನ ಒತ್ತಾಯಕ್ಕೆ ಆಗ್ತಾ ಇದೆಯೋ, ನಿಮಗೆ ವೈಯಕ್ತಿಕವಾಗಿ ಈ ಸ್ಪರ್ಧೆ ಇಷ್ಟ ಇದೆಯೋ? ಇಲ್ಲ, ಪ್ರಶ್ನೆ ಇಲ್ಲ. ನಾವು ಕೂಡ ನಿಲ್ಲಕ್ಕೆ ಆಸೆ ಇದ್ದರೂ ಕೂಡ ಕಾರ್ಯಕರ್ತರಿಗೆ ಕೊಡಬೇಕಂತ ನಮ್ಮ ಮುಂಚೆಯಿಂದ ಆಸೆ ಇತ್ತು, ಸಾಕಷ್ಟು ಕೂಡ ಆಹ್ವಾನ ಮಾಡಿದ್ದೀವಿ, ಆದರೆ ಯಾರು ಕೂಡ ಮುಂದೆ ಬರಲಿಲ್ಲ. ಹೀಗಾಗಿ ಹೈಕಮಾಂಡ್ ಅವರು ಕೂಡ ನಮಗೆ ಸ್ಪರ್ಧೆ ಮಾಡಲಿಕ್ಕೆ ಸೂಚನೆ ಹಿನ್ನೆಲೆಯಲ್ಲಿ ಇವತ್ತು ಹೆಬ್ಬಾಳ್ಕರ್ ಇರ್ಬೋದು, ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ಸರ್, ನಿಮ್ಮ ವೈಯಕ್ತಿಕ ಚುನಾವಣೆ ಸಾಕಷ್ಟು ನಡೆಸಿದ್ರಿ, ಮಗಳ ಚುನಾವಣೆಯನ್ನು ಯಾವ ರೀತಿ ಎದುರು ನೋಡ್ತಾ ಇದ್ದೀವಿ? ಮಾಡ್ತಾರೆ, ಇದು ಕಾರ್ಯಕರ್ತರ ಚುನಾವಣೆ, ಎಂ ಪಿ ಚುನಾವಣೆ ಕಾರ್ಯಕರ್ತರು ಮಾಡಬೇಕಾದ ಚುನಾವಣೆ. ಇದ್ರಾಗ ಎಮ್ ಎಲ್ ಎಗೆ ಇದಕ್ಕೆ ಭಾಳ ವ್ಯತ್ಯಾಸ ಇದೆ, ಕಾರ್ಯಕರ್ತರು ಇದಕ್ಕೆ ಪ್ರಮುಖ ಪಾತ್ರ ವಹಿಸಬೇಕು, ನಾವು ಖಂಡಿತ ವಹಿಸ್ತಾರೆ. ಫ್ಯಾಮಿಲಿಯಲ್ಲಿ ಏನು ಅಭಿಪ್ರಾಯ ಇದೆ ಸರ್? ಯಾಕಂದರೆ ಗಂಡ್ಮಕ್ಕಳನ್ನು ರಾಜಕೀಯ ತರೋದ್ರಲ್ಲಿ ಭಾಳ ಉತ್ಸುಕರಾಗಿರ್ತಾರೆ, ಹೆಣ್ಮಕ್ಕಳನ್ನು ರಾಜಕೀಯಕ್ಕೆ ತರುವಾಗ ಒಂದಷ್ಟು ಅಭಿಪ್ರಾಯಗಳು ಬೇರೆ ಬೇರೆ ಇರ್ತವೆ. ಫ್ಯಾಮಿಲಿಯಲ್ಲಿ ಒಪ್ಪಿದ್ದಾರೆ ಹೆಂಗೆ ಸರ್? ಎಲ್ಲರೂ ಖುಷಿಯಾಗಿದ್ದಾರೆ? ಮನೆಯಲ್ಲಿರಬೇಕು, ಹೆಣ್ಮಕ್ಳು ಹೊರಗೆ ಹೋಗ್ಬಾರ್ದು ಅನ್ನೋ ಒಂದು ಇದ್ರೂ ಕೂಡ ಪಕ್ಷದ ಇತರ ದೃಷ್ಟಿಯಿಂದ ಇವತ್ತು ಅವರು ಹೊರಗೆ ಬರಲೇಬೇಕಾಗಿದೆ, ಅನಿವಾರ್ಯ ಕೂಡ ಇದೆ. ಓಕೆ, ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಕೂಡ ಸಚಿವರು ಮಕ್ಕಳಿಗೆ ಕೊಟ್ಟಿರೋದ್ರ ಹಿಂದೆ ಎಲ್ಲರೂ ಒಗ್ಗೂಡಿ ಚುನಾವಣೆ ಮಾಡಲಿ ಅನ್ನೋ ಒಂದೇ ಕಾರಣ, ಯಾಕಂದರೆ ಯಾವ ಫ್ಯಾಮಿಲಿ ಕೊಟ್ಟರೆ ಈ ಫ್ಯಾಮಿಲಿಯವ್ರು ಬೇಸರ ಆಗುತ್ತೆ, ಈ ಬೇಸರಗಳು ಬೇಡ ಅನ್ನೋ ಕಾರಣಕ್ಕಾಗಿ ಇಬ್ಬರು ಸಚಿವರು ಮಕ್ಕಳಿಗೆ ಟಿಕೆಟ್ ಕೊಟ್ಟಿರೋದಾ ಅಂತ. ಅದ್ರ ಜೊತೆಗೆ ಸಮರ್ಥರಿದ್ದಾರೆ, ಸೊ ಎಲ್ಲರನ್ನೂ ವಿಶ್ವಾಸದಲ್ಲಿ ತೆಗೆದುಕೊಂಡು ಚುನಾವಣೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.